Hi friends, welcome back to my channel. Ivattin video nanondu hair care video madana ankondidini. Ee hair care tumbane super agiro ond result kodute yakandre hair fall haagta ide andavaru kannu muchkondu use madabodu idon tips aita. ಮತ್ತೆ ಏರ್ ಫಾಲ್ ಆಗೋದು ಕಡಿಮೆ ಆಗೋಕ್ಕೂ ಮತ್ತೆ ಏರ್ ಫಾಲ್ ಆಗಿರೋ ಕಡೆ ಕೂದಲೆಲ್ಲ ನಮಗೆ ಹೊಸ ಕೂದಲು ಬೆಳೆಯೋಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡೋವಂಥ ಹೇರ್ ಕೇರ್ ಆಯಿತಾ ಇದು ಹೇರ್ ಕೇರ್ ಟಿಪ್ಸ್ ಆಯಿತಾ. ನಾನು ಇದ್ರದ್ದೊಂದು ಆಯಿಲ್ ಪ್ರಿಪೇರ್ ಮಾಡಿದ್ದೆ, ನೋಡಿಲ್ಲ ಅಂದರೆ ಹೋಗಿ ನೋಡಿ ಆಯಿತಾ. ಲಿಂಕ್ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಓಕೆ, ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇದು ನಾನು ಬೆಳಗ್ಗೆ ಮಾಡಿಟ್ಕೊಂಡಿರೋದು, ಇವಾಗ ಸಂಜೆ ಆಯಿತು, ನಿದ್ದೆ ಮಾಡಿ ಎದ್ದಿರೋದು, ಹಾಗಾಗಿ ನನ್ನ ಮುಖ ಒಂಥರ ಕಣ್ಣೆಲ್ಲ ಹೂದ್ದಂಗೆ ಆಗಿರೋದು ಆಯಿತಾ. ಓಕೆ, ಹಾಗಾದರೆ ಹೇಗೆ ಪ್ರಿಪೇರ್ ಮಾಡೋದು ಈ ಟಿಪ್ಸನ್ನು ಅಂತೆಲ್ಲ ನೋಡಿ. ಎಲ್ಲ ಒಂದೇ ಥರ ನಾನು ಮಾಡೋದು, ಆದರೆ ಹೇಗೆ ಈ ಹೇರ್ ಕೇರ್ ಟಿಪ್ಸ್ ಪ್ರಿಪೇರ್ ಮಾಡೋದು ಅಂತ ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಆಯಿತಾ. ಸಪೋರ್ಟ್ ಮಾಡಿ, ಯಾವಾಗಲೂ ಹೇಳೋದು ಒಂದೇ ಡೈಲಾಗ್, ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಹಾಗಾದರೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವು ಈ ಥರ ಹಲೋವೆರಾ ತೊಳೆದ್ಬಿಟ್ಟು ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ಹಾಕಿಡಬೇಕು ಒಂದು 5 ನಿಮಿಷ, ಯಾಕಂದರೆ ಅದರಲ್ಲಿ ಯೆಲ್ಲೋ ಕಲರ್ ಲಿಕ್ವಿಡ್ ಇರುತ್ತಲ್ಲ ಅದೆಲ್ಲ ಹೋಗಬೇಕು. ಹಾಗಾಗಿ ಈ ಥರ ನೀರಿಗೆ ಹಾಕಿಡಬೇಕು. ಆಮೇಲೆ ನಾನು ಯೂಸ್ ಮಾಡ್ತಾ ಇರೋದು ಕಪ್ಪು ಜೀರಿಗೆ. ಕಪ್ಪು ಜೀರಿಗೆ ನಮ್ಮ ಹೇರ್ ಗ್ರೋತಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹೀಗೆ ಹಾಲುವರನ್ನೆಲ್ಲ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಬೇಕು ಆಯಿತಾ. ಎಲ್ಲ ಕಟ್ ಮಾಡಿ ಹಾಕಿ, ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೋಬೋದು ಹಾಲುವೆರ ಆಯಿತಾ. ತುಂಬ ಲೆಂತ್ ಇದೆ ಹೇರ್ ಅಂದರೆ ಸ್ವಲ್ಪ ಜಾಸ್ತಿ ಹಾಲುವೆರ, ಹಾಗೆಯೇ ಕಪ್ಪು ಜೀರಿಗೆ ನಾನು ತೊಗೊಳೋಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಆಯಿತು. ನನಗೆ ಇಷ್ಟು ಸಾಕಾಗುತ್ತೆ, ಅಂದರೆ ಹೇರಿಗೆ ಅಪ್ಲೈ ಮಾಡಲ್ಲ, ಸ್ಕ್ಯಾಲ್ಪಿಗೆ ಮಾತ್ರ. ನೋಡಿ, ಕಪ್ಪು ಜೀರಿಗೆ ನಾನು 1 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ನಿಮ್ಮದು ಲೆಂತ್ ಏರಾದರೆ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದರೆ ತೊಗೋಬೋದು. ಇದನ್ನು ಪೇಸ್ಟ್ ಮಾಡಿ ನಾನೊಂದು ಬಟ್ಟೆಗೆ ಹಾಕಿ ಈ ಥರ ಸೋಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಅಂತಲೇ ಯೂಸ್ ಮಾಡೋ ಬಟ್ಟೆ ನಾನು, ಅದು ಎಲ್ಲ ಹೇರ್ ಪ್ಯಾಕ್ ಎಲ್ಲ ಈ ಥರ ಸೋಸ್ಕೊಂಬಿಟ್ಟು ಆಮೇಲೆ ತೊಳೆದು ನೀಟಾಗಿ ತೆಗೆದಿಟ್ಕೊಳ್ತೀನಿ. ಆ ಥರ ನೀವು ಅದಕ್ಕೆ ಅಂತಲೇ ಒಂದು ಬಟ್ಟೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಆಯಿತಾ. ನೋಡಿ, ಈ ಥರ ಸೋಸ್ಕೋಬೇಕು. ನಾನಿದು ಬೆಳಗ್ಗೆ ಮಾಡಿಟ್ಕೊಂಡು ಸಂಜೆ ಅಪ್ಲೈ ಮಾಡೋದು, ಯಾಕಂದರೆ ಸಂಜೆಗೆ ನನಗೆ ಕರೆಂಟ್ ಇರಲ್ಲ ಒಂದೊಂದು ಸಲ, ಹಾಗಾಗಿ ನಾನು ಈ ಥರ ಮಾಡೋದು. ನಿಮಗೆ ಆವಾಗಲೇ ಮಾಡಿಕೊಂಡು ಆವಾಗಲೇ ಅಪ್ಲೈ ಮಾಡ್ಬೋದು, ಏನೂ ಆಗಲ್ಲ. ನಾನು ಸಂಜೆ ನಂಗೆ ಕರೆಂಟ್ ಇಲ್ಲದೆ ಇರೋದ್ರಿಂದ ನಾನು ಈ ಥರ ಬೆಳಗ್ಗೆ ಮಾಡಿಟ್ಕೊಂಡು ಆಮೇಲೆ ಸಂಜೆ ಅಪ್ಲೈ ಮಾಡೋದು ಆಯಿತಾ. ಇದು ಪೇಸ್ಟ್ ಮಾಡುವಾಗ ನೀವು ನೀರು ಹಾಕಬೇಡಿ, ಹಲೋವೆರಾದಲ್ಲೇ ಇರುತ್ತೆ ಆಯಿತಾ. ಇದು ಇನ್ನು ಸಂಜೆ ಅಪ್ಲೈ ಮಾಡ್ತೀನಿ ನಾನು, ಆವಾಗ ತೋರಿಸ್ತೀನಿ. ಇವಾಗ ನಾನು ಇದು ಅಪ್ಲೈ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಆಯಿಲ್ ಅಪ್ಲೈ ಮಾಡಿದ್ದೆ ನಾನು, ಹಾಗಾಗಿ ಜಸ್ಟ್ ನೋಡಿ ಇವಾಗ ಬೆಳಗ್ಗೆ ಪ್ರಿಪೇರ್ ಮಾಡಿಟ್ಟಿರೋದು. ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿ, ಹೇರಿಗೆ ಅಪ್ಲೈ ಮಾಡಬೇಕು ಅಂತ ಇಲ್ಲ. ಇದು ಅಪ್ಲೈ ಮಾಡುವಾಗ ನೀವು ಶಾಂಪೂ ಏನು ಯೂಸ್ ಮಾಡಬೇಡಿ, ಹಾಗೇನೆ ತಲೆ ನೀಟಾಗಿ ತೊಳ್ಕೊಂಡು ಬಂದರೆ ಸಾಕು ಆಯಿತಾ. ಜಸ್ಟ್ ಒಂದು ಈ ಥರ ಕೂದಲು ಈ ಥರ ಬಗ್ಸಿ ಅಪ್ಲೈ ಮಾಡಬೇಕು.
ಓಕೆ. ಇವಾಗ ಹಪ್ಪಳೆ ಮಾಡೋ ಹಾಗಿದೆ. ಓಕೆ, ನಾನು 10 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ತೀನಿ. ಇವತ್ತಿನ ವೀಡಿಯೋ ಇಷ್ಟೇ. ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನಿಮ್ದೇನಾದರೂ ಒಪಿನಿಯನ್, ಹಾಗೆಯೇ ಡೌಟ್ ಏನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇಷ್ಟೇ, ಸಪೋರ್ಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಈ ಥರ ನಾನು ಮಾಡೋದು. ಆದರೆ ಇದು ತಗೊಂಡಿರೋ ತಗೊಂಡಿರೋ ಓಂ ರೆಮಿಡಿಸ ತಗೊಂಡಿರೋ ಇಂಗ್ರೀಡಿಯಂಟ್ಸ್ ಬೇರೆ ಬೇರೆ ತಗೊಂಡು ಇಂಗ್ರೀಡಿಯಂಟ್ಸ್ ಬೇರೆ ಆಗಿರುತ್ತೆ ಅಷ್ಟೇ. ಆದರೆ ಎಲ್ಲ ಮಾಡೋದು ಒಂದೇ ಥರ. ಎಸ್.